जय भीम। ಕಾಂಗ್ರೆಸ್ ಮುಖಂಡರಿಂದ ದಿವಂಗತ ವೀಣಾ ಧ್ರುವನಾರಾಯಣ ಅವರಿಗೆ ಶ್ರದ್ಧಾಂಜಲಿ. ನಂಜನಗೂಡಿನ ನಂದಿ ಕನ್ವೆನ್ಷನ್ ಹಾಲ್ನಲ್ಲಿ ದಿವಂಗತ ಆರ್ ಧ್ರುವನಾರಾಯಣ ಅವರ ಪತ್ನಿ ವೀಣಾ ಧ್ರುವನಾರಾಯಣ ಅವರಿಗೆ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು. ತಾಲೂಕು ಕಾಂಗ್ರೆಸ್ ಮುಖಂಡರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಆರ್ ಧ್ರುವನಾರಾಯಣ ಮತ್ತು ಅವರ ಪತ್ನಿ ವೀಣಾ ಅವರ ಭಾವಚಿತ್ರಕ್ಕೆ ಪುತ್ರ ದರ್ಶನ್ ಧ್ರುವನಾರಾಯಣ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಅರ್ಪಿಸಿ ಎರಡು ನಿಮಿಷಗಳ ಮೌನಾಚರಣೆ ನಡೆಸಿದರು. ನಂತರ ಮಾತನಾಡಿದ ಅವರು, ನಮ್ಮ ತಂದೆಯ ಸಾವಿನ ನಂತರ ತಾಯಿಯೂ ನಮ್ಮನ್ನ ಬಿಟ್ಟು ಆಗಲಿದ್ದಾರೆ. ನಾನು ನೋವಿನಿಂದ ದುಃಖದಿಂದ ಆಚೆ ಬರಲಾಗ್ತಾ ಇಲ್ಲ ಎಂದು ಹಲವು ಮುಖಂಡರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಮುಂಬರುವ ಚುನಾವಣೆಯನ್ನು ಎದುರಿಸಲು ಅಪಾರವಾದ ಶಕ್ತಿ ಬಂದಿದೆ. ಯಾರೇ ಬಂದರೂ ಅವರನ್ನ ಪಕ್ಷಕ್ಕೆ ಸ್ವಾಗತ ಮಾಡ್ತೇವೆ. ನಮ್ಮ ತಂದೆಯವರ ಮೇಲೆ ನೀವು ಇಟ್ಟಿದ್ದ ನಂಬಿಕೆಯನ್ನ ನನ್ನ ಮೇಲೂ ಇಡಿ. ನಾನು ಅದನ್ನ ಉಳಿಸಿಕೊಳ್ತೇನೆ, ಅವರ ಹಾದಿಯಲ್ಲೇ ಸಾಕ್ತೇನೆ, ನಿಮ್ಮಲ್ಲಿ ಒಬ್ಬನಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಡುತ್ತೇನೆ, ಒಗ್ಗಟ್ಟಾಗಿ ಚುನಾವಣೆಯನ್ನ ಎದುರಿಸೋಣ ಅಂತ ಹೇಳಿದ್ರು. ಪ್ರಚಾರದ ವಾಹನದಲ್ಲಿ ಧ್ರುವನಾರಾಯಣ ಅವರ ಅಭಿವೃದ್ಧಿ ಕಾರ್ಯಗಳನ್ನು ತಿಳಿಸುವ ಮಾಹಿತಿಗಳನ್ನು ಪ್ರಚಾರ ಮಾಡಲಾಗುತ್ತಿದೆ ಎಂದು ಮಾಜಿ ಶಾಸಕ ಕಳಲೆ ಕೇಶವ ಮೂರ್ತಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಿ ಸುರೇಶ್, ಎಸ್ಕೆ ಸರಗುರು, ನಂಜನಗೂಡು. ಜೈ ಭೀಮ್ ನ್ಯೂಸ್, 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅಂತ ಸಂಕಷ್ಟದಲ್ಲಿ ಸಂದರ್ಭದಲ್ಲಿ ಅಭ್ಯರ್ಥಿಗಳಾದಂತಹ ದರ್ಶನ್ ಧ್ರುವನಾರಾಯಣ ಅವರು ಎಲ್ಲ ನೋವುಗಳನ್ನ ಅವರು ಮನಸ್ಸಿನಲ್ಲಿ ಇಟ್ಕೊಂಡು ಚುನಾವಣಾ ಪ್ರಚಾರಕ್ಕೆ 4 ತಿಂಗಳು ಬಂದರು. ಬಂದಂತ ಸಂದರ್ಭದಲ್ಲಿ ಕೂಡ ಬಹಳ ಅಭೂತಪೂರ್ವ ಸ್ವಾಗತವನ್ನ ಯಾರು ವಿಶೇಷವಾಗಿ ತಾಯಂದರು ಅವರಿಗೆ ಧ್ರುವನಾರಾಯಣ ಮಗ ಯಾಕಿದ್ದಾರೆ ಅವ್ರು ನೋಡಬೇಕು. ಧ್ರುವನಾರಾಯಣ ಅವರ ಮಗ ಏನು ಮಾತಾಡ್ತಾರೆ ಅದಕ್ಕೆ ಕೇಳಬೇಕು. ಇದೆರಡೂ ಬಿಟ್ಟರೆ ಬೇರೆ ನಾವು ಎಂಥ ಮಹನೀಯರು ಕೊಟ್ಟಿದ್ರು ಕೂಡ ಅವ್ರ ಮಾತುಗಳು ಯಾರಿಗೂ ಬೇಕಿಲ್ಲ. ಹೇಳುವಂಥದ್ದು ಅವರ ಪುರಾಣ ಪುಷ್ಪನ ದರ್ಶನ ಮಾಡಬೇಕು. ಅವ್ರ ಮಗ ಏನು ಮಾತಾಡ್ತಾರೆ ಅದನ್ನು ಕೇಳಬೇಕು. ಇದೆರಡೇ ಕಾರಣ. ಹಾಗಾಗಿ ನಾವೇನೇ ಮಾತಾಡಿ ಚುನಾವಣಾ ಪ್ರಚಾರಕ್ಕೆ ಹೋದ್ರು ಕೂಡ ಅದು ನಾವು ಕಾಣ್ಕೊಳ್ಬೇಕು. 4 ದಿವಸದಲ್ಲಿ ಜನರ ಭಾವನೆಗಳನ್ನ ಅರ್ಥ ಮಾಡ್ತೀವಿ. ಈ ಚುನಾವಣೆ ಸಂದರ್ಭದಲ್ಲಿ ನಾವೇನೇ ಹೇಳಿದ್ರು ಕೂಡ ಅದು ಯಾವುದೂ ಕೂಡ ಜನರು ಕೇಳೋದಕ್ಕೆ ತಯಾರಿಲ್ಲ. ಹಾಗಾಗಿ ಈಗ ನಾವು ಶ್ರದ್ಧಾಂಜಲಿ ಸಭೆ ಮಾಡ್ತೇವೆ. ನಂತರದಲ್ಲಿ ಅವರು ಮನೆಯಿಂದ 7ನೇ ತಾರೀಕಿನಿಂದ ಮಾತ್ಮೇಲೆ 8ನೇ ತಾರೀಕು ಅವರ ಅಂತ್ಯಕ್ರಿಯೆ ಆಯಿತು. ಮತ್ತೆ ಮೊನ್ನೆ 8ನೇ ತಾರೀಕು ಅವರ ಭಾನುವಾರದಿಂದ ಆಗಿತ್ತು. ಮತ್ತೆ ಅವರನ್ನ ಚುನಾವಣೆಗೆ ಬರಲಿಕ್ಕೆ ಇನ್ನು ಮಾತನಾಡಲಿಕ್ಕೆ ಇನ್ನೂ ಕೂಡ ಅವ್ರ ಸಾಧ್ಯತೆ ಆಗ್ತದೆ. ಅವರ ಹೃದಯದಿಂದ ಆಸೆಗಳು ಏನು ಮಾಡಬೇಕು ಅನ್ನೋದನ್ನ ತೋರಿಸ್ತೇನೆ. ಆ 4 ದಿವಸ ಭಾಳ ಚೆನ್ನಾಗಿ ಮಾತನಾಡಬೇಕು.